ನೇಹಾ ಕಾಣಿಸ್ತಿಲ್ಲ. ವಾಟ್? ಶಿ ಇಸ್ ಗಾನ್ ಮಿಸ್ಸಿಂಗ್. ನೇಹಾ 2 ಡೇಸ್ ಇಂದ ಅವ್ರು ಕಾಣಿಸ್ತಿಲ್ಲ ವಿಕ್ರಮ್. ನೇಹಾ ಹೇಗೆ ಮಿಸ್ ಆಗ್ತಾಳೆ? ಸರ್ ಸಿಟ್ ವಿಕ್ರಮ್. ಸರ್ ಏನಾಯ್ತು ಸರ್? ನೇಹಾ ಹೇಗೆ ಮಿಸ್ ಆಗ್ತಾಳೆ? ಡೋಂಟ್ ವರಿ, ವಿ ವಿಲ್ ಟೇಕ್ ಕೇರ್ ಆಫ್ ಇಟ್. ಸರ್ ನನಗೆಲ್ಲ ಡೀಟೇಲ್ಸ್ ಕೊಡಿ. ನೇಹಾ ಕೇಸ್ ನನಗೆ ಹ್ಯಾಂಡ್ ಓವರ್ ಮಾಡಿ ಸರ್. ಕೇಸ್ನ ಇನ್ನೊಬ್ರು ಹ್ಯಾಂಡಲ್ ಮಾಡ್ತಿದ್ದಾರೆ. ಯಾರು? ಸರ್ ನನಗೆ ಈ ಕೇಸ್ ಟ್ರಾನ್ಸ್ಫರ್ ಮಾಡಿ ಸರ್. ಆಗಲ್ಲ. ಯಾಕೆ ಅಂತ ಹೇಳ್ತೀನಿ. ನಿನ್ನ ಪಾರ್ಟ್ನರ್ ರೋಹಿತ್ ಹತ್ರ ಮಾತಾಡ್ದೆ. ನೀನ್ ಹೋಗೋವಾಗ ನೇಹಾ ಜೊತೆ ಜಗಳ ಮಾಡಿದ್ಯಾ, ಮತ್ತೆ ಯಾವತ್ತೂ ಇಲ್ದಿರೋದು ಸಬ್ಯಾಟಿಕ್ ಲೆವೆಲ್ ತಗೊಂಡು ವಿಲೇಜ್ಗೆ ಹೋಗಿದ್ಯಾ, ಅಂಡ್ ಅದೇ ಟೈಮಲ್ಲಿ ನೇಹಾ ಮಿಸ್ ಆಗಿರೋದು. ನಾನು ನೇಹಾ ಅವ್ರ ಅಮ್ಮನ ಹತ್ರನೂ ಮಾತಾಡಿದ್ದೀನಿ, ಅವರು ಕೂಡ ನಿನ್ ಮೇಲೆ ಒಂದ್ ಕಣ್ಣಿಡಕ್ ಹೇಳಿದ್ರು. ಇದೆಲ್ಲ ನೋಡ್ತಾ ಇದ್ರೆ ನನ್ಗೆ ನಿನ್ ಮೇಲೆ ಅನುಮಾನ ಇದೆ ವಿಕ್ರಮ್. ಫಾರ್ಮಾಲಿಟೀಸ್ ಎಲ್ಲ ಮುಗಿದ್ಮೇಲೆ ಆ ಕರಿತೀನಿ ಬಾ ಪ್ರಶ್ನೆ ಮಾಡೋದಿಕ್ಕೆ. ಆದ್ರೆ ಅಲ್ಲಿ ತನಕ ನಾನು ಕೇಸ್ನಲ್ಲಿ ಇನ್ವಾಲ್ವ್ ಆಗಿರೋದ್ ಗೊತ್ತಾದ್ರೆ ಐ ಸ್ವೇರ್. ಸಾರಿ ಸರ್. ಸರ್ ನನಗೆ ಮೊದ್ಲೇ ಯಾಕೆ ಕಾಲ್ ಮಾಡಿಲ್ಲ ಸರ್? ಮಾಡಿದ್ರೆ ಈ ಕೇಸ್ ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಫೈಟ್ ಮಾಡ್ತೀಯ? ಸೊ ನಿನ್ ಗರ್ಲ್ ಫ್ರೆಂಡ್ ಮಿಸ್ಸಿಂಗ್ ಕೇಸ್ನ ನೀನ್ ಹ್ಯಾಂಡಲ್ ಮಾಡಿದ್ರೆ ಇಂಟೆಲಿಜೆನ್ಸ್ ಇಂದ ಮಾಡಲ್ಲ, ಎಮೋಷನಲ್ ಆಗಿ ಡೀಲ್ ಮಾಡ್ತೀಯಾ. ಇಟ್ ವಿಲ್ ಬಿ ಟೂ ಪರ್ಸನಲ್ ಸರ್. ನಿಮ್ಗೆ ಅರ್ಥ ಆಗಲ್ಲ. ಅಭಿಲಾಷ್ ಕೇಮ್ ಫಾರ್ವರ್ಡ್, ಹೀ ಈಸ್ ಸಸ್ಪೆಕ್ಟಿಂಗ್ ಯು, ಸೊ ನೀನು ಈ ಕೇಸಲ್ಲಿ ಇನ್ವಾಲ್ವ್ ಆಗಬಾರ್ದು. ನೀನೇನು ಮಾಡಲ್ಲ ಅಂತಲ್ಲ, ಆಬ್ಜೆಕ್ಟಿವ್ ಇನ್ವೆಸ್ಟಿಗೇಷನ್ ಫೆಸಿಲಿಟೇಟ್ ಮಾಡೋದೇ ನನ್ನ ಡ್ಯೂಟಿ ಸರ್. ನನ್ನ ಪ್ರಾಬ್ಲಮ್ ಕೂಡ ಅದೇ, ಅವನು ಆಬ್ಜೆಕ್ಟಿವ್ ಇನ್ವೆಸ್ಟಿಗೇಷನ್ ಬಿಟ್ಟು ಫೋಕಸ್ ಎಲ್ಲ ನನ್ನ ಮೇಲೆ ಇಡ್ತಾನೆ ಸರ್. ಐ ನೋ ಹಿಮ್. ಸಿಟ್ ಟೈಟ್ ವಿಕ್ರಮ್, ನಾನು ಅಭಿಲಾಷ್ ಈ ಕೇಸ್ನ ಹ್ಯಾಂಡಲ್ ಮಾಡ್ತೀವಿ. ನಾಟ್ ಹ್ಯಾಪ್ನಿಂಗ್ ಸರ್.